ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾರಾಮ್ಸ್ ಲೈಫ್ ಸ್ಟೈಲ್ ಆ್ಯಂಡ್ ಕುಕ್ಕಿಂಗ್ ಚಾನೆಲ್. ಸೊ ಸಾರಿ, ತುಂಬ ದಿನದಿಂದ ವ್ಲಾಗ್ ಅಥವಾ ಕುಕ್ಕಿಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನಿವತ್ತು ನಮ್ಮ ಫಸ್ಟ್ ಟ್ರಿಪ್ 2024ದು ವ್ಲಾಗ್ ಹಾಕ್ತಾ ಇದ್ದೀನಿ. ಸೊ ನಾವು ಬೆಂಗಳೂರಿಂದ ಹೊರನಾಡು, ಶೃಂಗೇರಿ, ಮಂಗಳೂರು ಆ ಸೈಡೆಲ್ಲ ಟ್ರಿಪ್ಗೆ ಹೋಗಿದ್ವಿ. ಸೊ ನಾವು ಬೆಂಗಳೂರಿಂದ ಹೊರಟಿದ್ದು ಬೆಳಗಿನ ಜಾವ 4:30. ಸೊ ನಾನು ಅದರದ್ದು ನಿಮಗೆ ಕ್ಲಿಪ್ ಕೂಡ ಹಾಕ್ತೀನಿ, ನಾವು ಎಲ್ಲೆಲ್ಲಿ ಟ್ರಿಪ್ ಹೋಗಿದ್ವಿ, ಎಷ್ಟು ಕಿಲೋಮೀಟರ್ಸ್ ಅಂತ ನಾನು ಏನು ನಾವು ನೋಟ್ ಮಾಡ್ಕೊಂಡಿದ್ವಿ ಹೋಗೋಕ್ಕಿಂತ ಮುಂಚೆ. ಸೊ ಆ ಕ್ಲಿಪ್ ಕೂಡ ಹಾಕ್ತೀನಿ. ಆ್ಯಂಡ್ ನನಗೆ ಪರ್ಸ್ನಲಿ ಮಲ್ನಾಡು ಸೈಡ್ ಹೋಗೋದು ಅಂದರೆ ತುಂಬ ಇಷ್ಟ. ಸೊ ಇವಾಗ ನೀವು ನೋಡಬಹುದು ನಮ್ಮ ಫಸ್ಟ್ ಡೆಸ್ಟಿನೇಷನ್, ನಾವು ಫಸ್ಟ್ ಹೋಗಿದ್ದು ಶೃಂಗೇರಿ ಶಾರದಾಂಬ ಟೆಂಪಲ್ಗೆ. ಸೊ ನಾವು ಶೃಂಗೇರಿ ಶಾರದಾಂಬ ಟೆಂಪಲ್ ತಲುಪಿದಾಗ ಆಲ್ಮೋಸ್ಟ್ ಒಂದು 12:30 ಆಗಿತ್ತು. ಸೊ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಡಬೇಕಾದ್ರೆ ನಿಮಗೆ ಒಂದು 2 ರೂಟ್ ಸಿಗುತ್ತೆ ಶೃಂಗೇರಿಯಿಂದ ಹೊರನಾಡು ಹೋಗಬೇಕಾದ್ರೆ. ಸೊ ನಾವು ಹೋಗಿದ್ದು ಒಂದು ಸೆಪ್ರೇಟ್ ಘಾಟ್ ಸೆಕ್ಷನಿಂದ, ಅಲ್ಲಿರೋ ಫಾಲ್ಸ್ನ ನೀವು ಇವಾಗ ನೋಡಬಹುದು. ಸೊ ಅಲ್ಲಿಂದ ನಾವು ಬಂದಿದ್ದು ಹೊರನಾಡಿಗೆ. ಅಲ್ಲಿ ಶೃಂಗೇರಿಯಿಂದ ಹೊರನಾಡು ನಿಮಗೆ 1-1.5 hours ನೀವು ರೀಚ್ ಆಗಿಬಿಡ್ತೀರಾ. ಸೊ ನೋಡ್ಬೋದು ಹೊರನಾಡು, ಇದು ನನ್ನ ಫೇವ್ರೆಟ್ ಟೆಂಪಲ್. ಅದೇನೋ ಗೊತ್ತಿಲ್ಲ, ಬಟ್ ಈ ಟೆಂಪಲ್ ಅಂದರೆ ನನಗೆ ತುಂಬಾ ಇಷ್ಟ. ಸೊ ಅವತ್ತು ಹುಣ್ಣಿಮೆ ಏನೋ ಇದ್ದುದರಿಂದ ಅಲ್ಲಿ ಸ್ಪೆಷಲ್ ಪೂಜೆ ಕೂಡ ನಡೀತಾ ಇತ್ತು. ಸೊ ನೀವು ನೋಡಬಹುದು ರಂಗೋಲಿ ಅಥವಾ ಅಲ್ಲಿರೋ ಡೆಕೋರೇಷನ್ ಎಲ್ಲ ನೀವು ನೋಡಬಹುದು. ಆ್ಯಂಡ್ ಇದು ಕೂಡ ಅಷ್ಟೇ, ಇದು ನಾನು ಕ್ಲಿಪ್ ಬೆಳಗಿನ ಜಾವ ನಾವು ಬೆಳಗಿನ ಆರತಿಗೆ ಅಂತ ಹೋದಾಗ ತಗೊಂಡಿರೋದು. ಸೊ ನೋಡಿ ಈ ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಫುಲ್ ಹಚ್ಚ ಹಸಿರಿನ ಮಿಡಲಲ್ಲಿ ಈ ಟೆಂಪಲ್ ಇದೆ. ಆ್ಯಂಡ್ ಏನೋ ಗೊತ್ತಿಲ್ಲ, ಆ ತಾಯಿ ಸನ್ನಿಧಿ ಮುಂದೆ ನಿಂತಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದು ಹೊರನಾಡಿಂದ ಸಂಸ್ಥೆ ಹೋಗಬೇಕಾದ್ರೆ ಇರುವಂತಹ ಒಂದು ನದಿ. ಸೊ ನೋಡಿ ಎಷ್ಟು ಫಾಗ್ ಇದೆ. ಇದು ಬೆಳಗಿನ ಜಾವ 7:30 ನಾವು ಅಲ್ಲಿಂದ ಹೊರಟಿದ್ದು, ಬೆಳಗಿನ ಆರತಿ ನಿಮಗೆ 6:00. ಸೊ ನಾವು ಆರತಿನ ಮುಗಿಸ್ಕೊಂಡು ಹೊರಟಿದ್ದು. ಸೊ ಇದು ಸಂಸೆನಲ್ಲಿರುವಂತಹ ಒಂದು ಗಣೇಶ ಟೆಂಪಲ್, ಇದು ಟೀ ಎಸ್ಟೇಟ್ ಮಿಡಲಲ್ಲಿದೆ. ಸೊ ನೀವು ಯಾರೆಲ್ಲ ಲವ್ ಮಾಕ್ಟೇಲ್ ಮೂವಿ ನೋಡಿದ್ದೀರಾ, ಆ ಮೂವಿನಲ್ಲಿ ಈ ಟೆಂಪಲ್ನ ತಗೊಂಡಿದ್ದಾರೆ. ಸೊ ಆ್ಯಕ್ಚುಲಿ ನಾವು ಕೂಡ ಫಸ್ಟ್ ಆ ಮೂವಿ ನೋಡಿಬಿಟ್ಟೇ ಈ ಟೆಂಪಲ್ಗೆ ಹೋಗಿದ್ದು. ಸೊ ಟೆಂಪಲ್ ಓಪನ್ ಇರಲಿಲ್ಲ, ಬಟ್ ನಾವು ಸೈಡಿಂದ, ಅಲ್ಲಿ ಒಬ್ರು ಹೇಳಿದ್ರು ನೀವು ಸೈಡಿಂದ ಹೋಗಬಹುದು ಅಂತ. ನೋಡಿ ಈ ಟೆಂಪಲ್ ತುಂಬಾ ಚೆನ್ನಾಗಿದೆ, ಫುಲ್ ಟೀ ಎಸ್ಟೇಟ್ ಮಿಡಲ್ ಅಲ್ಲಿದೆ ಟೆಂಪಲ್. ಯಾರಿಗೆಲ್ಲ ನೇಚರಲ್ಲಿ ಇರಕ್ಕೆ ತುಂಬಾ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಇದು ನನ್ನ ಫಸ್ಟ್ ಪ್ರಾಪರ್ ಈ ಥರ ಟ್ರಿಪ್ ವ್ಲಾಗ್ ಆಗಿರೋದ್ರಿಂದ ನಾನೇನಾದ್ರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಅಥವಾ ನಿಮ್ಗೇನಾದರೂ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇದು ನೋಡಬಹುದು, ಇದು ಟೆಂಪಲ್ನ ಇನ್ಸೈಡ್ ಪ್ರಿಮೈಸಸ್. ಸೊ ಇದೆ ಆ ಟೆಂಪಲ್. ಟೆಂಪಲ್ ಕ್ಲೋಸ್ ಆಗಿತ್ತು ಆ್ಯಕ್ಚುಲಿ, ಟೆಂಪಲ್ 10:00 ಓಪನ್ ಆಗುತ್ತೆ ಅಂತ ಅಲ್ಲಿ ಒಬ್ರು ಕ್ಲೀನ್ ಮಾಡೋರು ಹೇಳಿದ್ರು. ಸೊ ನಮಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಟೆಂಪಲ್ ಓಪನ್ ಆಗುವಷ್ಟು ನಿಂತ್ಕೊಳ್ಳೋವಷ್ಟು. ಸೊ ನಾವು ಹಿಂಗೆ ದರ್ಶನ ಮುಗಿಸ್ಕೊಂಡು ಹೋದ್ವಿ. ಗರ್ಭಗುಡಿದು ಕ್ಲಿಪ್ ಹಾಕಬಾರ್ದು ಅಂತ ನಾನು ಮುಂದೆಯಿಂದ ವಿಡಿಯೋ ತಗೊಂಡಿಲ್ಲ. ಸೊ ನಾವು ಆ್ಯಕ್ಚುಲಿ ಸಂಸೆಯಿಂದ ಕಾರ್ಕಳ ಹೋಗಬೇಕಾದ್ರೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಥ್ರೂ ಹೋಗಬೇಕಾಗತ್ತೆ. ಇದು ಅಲ್ಲಿರುವಂಥ ಒಂದು ವ್ಯೂ. ಆ್ಯಕ್ಚುಲಿ ನಾವು ಅಲ್ಲಿ ಹೋಗಬೇಕಾದ್ರೆ ನಿಮಗೆ ಒಂದು ಬ್ಯಾಚ್ ಕೊಡ್ತಾರೆ, ಆ್ಯಂಡ್ ನೀವು ಫಾರೆಸ್ಟ್ ಆಗುತ್ತೆ ಅಲ್ವಾ. ಸೊ ನೀವು ಅಲ್ಲಿ ಕಾರ್ನ ಜಾಸ್ತಿ ಹೊತ್ತು ಕೂಡ ನಿಲ್ಸ್ಕೋಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ನನಗೆ ಜಾಸ್ತಿ ಕ್ಲಿಪ್ಸ್ನ ಆ್ಯಡ್ ಮಾಡೋಕ್ಕಾಗಿಲ್ಲ. ಸೊ ಎಲ್ಲೂ ನಿಂತ್ಕೊಂಡು ವಿಡಿಯೋ ಮಾಡಿಲ್ಲ. ಅಲ್ಲಿಂದ ನಾವು ಹೋಗಿದ್ದು ಉಡುಪಿ ಕೃಷ್ಣ ಮಠಕ್ಕೆ. ನಾನು ಅಲ್ಲಿ ಏನೂ ತೊಗೊಳಕ್ಕಾಗಿಲ್ಲ ವಿಡಿಯೋಸ್, ಅಲ್ಲಿಂದ ಕಟೀಲು. ಸೊ ನೆಕ್ಸ್ಟ್ ಡೇ ನಾವು ಹೋಗಿದ್ದು ಮಂಗಳೂರಿಗೆ. ಇದು ಮಂಗಳೂರು ಕದ್ರಿ ಮಂಜುನಾಥ ಟೆಂಪಲ್. ಈ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೋಡಿ ಇದು ಟೆಂಪಲ್ ಒಳಗಡೆ ಇರುವಂತಹ ದೃಶ್ಯ. ಸೊ ಇಲ್ಲಿ 2-3 ಟೆಂಪಲ್ ಇದೆ, ಗಣೇಶ ಟೆಂಪಲ್ ಇದೆ, ಆಮೇಲೆ ಶಿವನ್ ದೇವಸ್ಥಾನ ಇದೆ, ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆ. ಆ್ಯಂಡ್ ಇಲ್ಲಿ ನೀವು ಒಂದು ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋದರೆ ನಿಮಗೆ ಈ ಹನುಮಾನ್ ಮೂರ್ತಿ ಸಿಗುತ್ತೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲೇ ಆಂಜನೇಯ ಟೆಂಪಲ್ ಕೂಡ ಇದೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡ್ಬೋದು. ನಾನು ರೀಸೆಂಟಾಗಿ ರೀಲ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ ಇದನ್ನು. ಅಲ್ಲಿಂದ ನಾವು ಹೋಗಿದ್ದು ಮಂಗಳಾದೇವಿ ಟೆಂಪಲ್ಗೆ. ಆ್ಯಂಡ್ ಇದು ಸೂರತ್ಕಲ್ ಬೀಚ್, ನನ್ನ ಫೇವ್ರೆಟ್ ಬೀಚ್. ಆ್ಯಕ್ಚುಲಿ ಪನಂಬೂರ್ ಅಲ್ಲಿ ಮಂಗಳೂರಿರೋ ಮಿಕ್ಕಿದ್ದ ಬೀಚ್ಗೆ ಕಂಪೇರ್ ಮಾಡಿಕೊಂಡ್ರೆ ಇದು ಲೆಸ್ ಕ್ರೌಡೆಡ್. ಸೊ ಆ್ಯಕ್ಚುಲಿ ಅವತ್ತು 26 ನಾವು ಹೋಗಿದ್ದು, January 26 ರಜಾ ಇದ್ದಿದ್ರಿಂದ ಸ್ವಲ್ಪ ಜನ ಇದ್ರು ಅಷ್ಟೆ. ಸೊ ಅಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೋಗಿದ್ದು ಸೌತಡ್ಕ ಮಹಾಗಣಪತಿ ಟೆಂಪಲ್ಗೆ. ಈ ಟೆಂಪಲ್ ನಾನು ವಿಸಿಟ್ ಮಾಡಿದ್ದು ಫಸ್ಟ್ ಟೈಮ್. ಲಾಸ್ಟ್ ಟೈಮ್ ಕೂಡ ಮಂಗಳೂರಿಗೆ ಹೋಗಿದ್ವಿ, ಬಟ್ ನನಗೆ ಈ ಟೆಂಪಲ್ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಸೊ ಇವಾಗ ನೀವು ನೋಡಬಹುದು ಟೆಂಪಲ್ ಈ ಥರ ಓಪನ್ ಇದೆ ಟೆಂಪಲ್. ಆ್ಯಂಡ್ ಇದನ್ನು ಇಲ್ಲಿ ನೀವು
ಏನಾದರೂ ಬೇಡ್ಕೊಂಡು ಅಥವಾ ಏನಾದರೂ ಅಂದ್ಕೊಂಡು ಹೋಗಿ ಅದು ಸಕ್ಸಸ್ ಆದರೆ ಬಂದು ಗಂಟೆನ ಕಟ್ಟುವಂತಹ ಒಂದು ಪದ್ಧತಿ ಇದೆ ಅಲ್ಲಿ ನಾವು ಕೇಳಿ ತಿಳ್ಕೊಂಡಿದ್ದು. ಸೊ ನೀವು ಅಂದ್ಕೊಂಡಿದ್ದು ಕಂಪ್ಲೀಟ್ ಆದರೆ, ಸೊ ನೀವು ಸೌತಡ್ಕ ಟೆಂಪಲ್ ಇಂದ ಒಂದು 20 ಕಿಲೋಮೀಟರ್ಸ್ ಹೋದರೆ ಶಿಶಿಲೇಶ್ವರ ಅಂತ ಒಂದು ಟೆಂಪಲ್ ಇದೆ, ಅದು ಕೂಡ ಶಿವನ ದೇವಸ್ಥಾನ. ಅದು ಕೂಡ ತುಂಬ ಚೆನ್ನಾಗಿದೆ, ಅದು ಕೂಡ ನೇಚರ್ ಮಿಡಲ್ ಅಲ್ಲಿ ಇದೆ. ಇವಾಗ ನೋಡಬಹುದು ಅದೇ ಟೆಂಪಲ್, ಅಂಡ್ ಆ ಮೀನ್ ನೋಡಿದ ವ್ಯೂ ಕೂಡ ಅದೇ ಟೆಂಪಲ್ದೇನೆ. ನಾನು ಸಾರಿ, ನನಗೆ ಅಷ್ಟು ಪ್ರಾಪರ್ ಆಗಿ ವ್ಲಾಗ್ ಮಾಡಕ್ ಬಂದಿಲ್ಲ. ಸೊ ನನ್ಗೆ ಎಷ್ಟು ಗೊತ್ತೋ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡಿದ್ದೀನಿ. ಸೊ ನೋಡಿ, ಫಸ್ಟ್ ಅಲ್ಲಿ ಹೋದ ತಕ್ಷಣ ಇರೋದು ಆಂಜನೇಯ ಟೆಂಪಲ್. ಇದು ಆ ಟೆಂಪಲ್ ಒಳಗಡೆ, ಇದು ಕೂಡ ಹಳೆಯ ಟೆಂಪಲ್, ತುಂಬಾನೇ ಚೆನ್ನಾಗಿತ್ತು. ಇದು ಅಲ್ಲಿ ಪಕ್ಕದಲ್ಲಿರುವಂತಹ ನದಿ. ಅಂಡ್ ನಾವು ಅಲ್ಲಿಂದ ಹೋಗಿದ್ದು ಬಿಸ್ಲೆ ಘಾಟ್ ಇಂದ. ಸೊ ಇದು ಬಿಸ್ಲೆ ಘಾಟ್ ದೃಶ್ಯ ಆಕ್ಚುಲಿ ಕೋತಿದ್ದು. ನೀವು ಏನಾದರೂ ಕುಕ್ಕೆ ಸುಬ್ರಹ್ಮಣ್ಯ ಮನೆಯಿಂದ ಬ್ಯಾಂಗ್ಳೂರಿಗೆ ಬರೋದಾದ್ರೆ ಬಿಸ್ಲೆ ಘಾಟಿಂದ ಬರೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅದು 5:30 ಕ್ಲೋಸ್ ಆಗುತ್ತೆ, ನೀವು ಅಷ್ಟು ಒಳಗಡೆನೆ ಬರಬೇಕಾಗತ್ತೆ. ಇದು ಬಿಸ್ಲೆ ಘಾಟಲ್ಲಿರುವಂತಹ ಒಂದು ವ್ಯೂ ಪಾಯಿಂಟ್, ಇವಾಗ ನೀವು ನೋಡಬಹುದು ತುಂಬಾನೇ ಚೆನ್ನಾಗಿದೆ ಅದು ಬಿಸ್ಲೆ ಘಾಟ್. ಆ್ಯಂಡ್ ಲಕ್ ಇದ್ರೆ ನಿಮಗೆ ಪ್ರಾಣಿಗಳು ನೋಡಕ್ ಸಿಗುತ್ತೆ, ನಮ್ಗೆ ಯಾವುದು ನೋಡಕ್ ಸಿಕ್ಕಲಿಲ್ಲ. ಆ್ಯಕ್ಚುಲಿ ನಾವು ಬಂದಿದ್ದು ಮಧ್ಯಾಹ್ನ 3:30 ಟೈಮಲ್ಲಿ. ಸೊ ನೋಡಬಹುದು ಇದು ಇದು ವ್ಯೂ ಪಾಯಿಂಟ್ ಮಾಡಿದ್ದಾರೆ ಅಲ್ಲಿ ಸೆಪರೇಟ್ ಆಗಿ. ಅಂಡ್ ಅಲ್ಲಿ ವಾಶ್ರೂಮ್ಸ್, ಅಲ್ಲಿ ಕುಡಿಯೋ ನೀರು ಎಲ್ಲದ್ರದ್ದು ವ್ಯವಸ್ಥೆ ಇದೆ. ಸೊ ನೋಡಿ ಎಷ್ಟೊಂದು ಚೆನ್ನಾಗಿದೆ, ಎಷ್ಟು ದಟ್ಟ ಕಾಡಿದೆ. ನಮ್ಮ ವೆಸ್ಟರ್ನ್ ಘಾಟ್ಸ್ ದು ಬ್ಯೂಟಿನೇ ಇದೆ ಅಲ್ವಾ, ಎಷ್ಟೊಂದು ಚೆನ್ನಾಗಿದೆ ವೆಸ್ಟರ್ನ್ ಘಾಟ್ಸ್. ಎಷ್ಟೊಂದು ಕಾಡಿದೆ, ಎಷ್ಟು ಫಾಲ್ಸ್ ಇದೆ, ನದಿಗಳಿವೆ, ಟೆಂಪಲ್ಸ್ ಇದೆ. ಇಷ್ಟೇ ನಾನು ಮಾಡೋಕ್ಕಾಗಿದ್ದು. ನಿಮ್ಮೆಲ್ಲ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್.